Namaskara. ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು ಮೊದಲು ಯಾಕೆ ಅಂತಂದರೆ ಈ ಗರ್ಭ ಸಂಸ್ಕಾರದ ಸೀರೀಸ್ನಲ್ಲಿ ನಾನು ಸುಮಾರು ಹತ್ತತ್ರ ಒಂದು ವರ್ಷದಿಂದ ವೀಡಿಯೋಸ್ ಕೊಡಲಿಲ್ಲ ಅದಕ್ಕೆ ಕಾರಣ ಇದೆ ನನಗೆ ಈ ಸೀರೀಸನ್ನು ತುಂಬ ನಾನು ವ್ಯಾಲ್ಯೂಯೇಬಲ್ ಅಂತ ಕನ್ಸಿಡರ್ ಮಾಡಿದ್ದರಿಂದ ನಾನು ಅದಕ್ಕೆ ತುಂಬ ಪರ್ಫೆಕ್ಟ್ ಆಗಿರಬೇಕು ಅಂತ ಮಾಡಲಿಕ್ಕೆ ಹೋಗಿ ನನ್ನ ಹತ್ರ ವೀಡಿಯೋಸ್ ಕೊಡಲಿಕ್ಕಾಗಲಿಲ್ಲ ಅದು ಇತ್ತೀಚೆಗಂತೂ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಬೇರೆ ಕಾರಣಗಳಿಂದ ನನಗೆ ಈ ಸೀರೀಸ್ನಲ್ಲಿ ವೀಡಿಯೋಸ್ ಕೊಡಲಿಕ್ಕಾಗಲಿಲ್ಲ ನಾವು ಬೇರೆ ವೀಡಿಯೋಸ್ ಎಸ್ ನಾನು ಬಂದು ಕೂತ್ಕೊಳ್ತೇನೆ ಹೇಳ್ತಾ ಹೋಗ್ತೇನೆ ಮುಗಿದು ಹೋಗುತ್ತೆ ಆದರೆ ಇದರಲ್ಲಿ ನನಗೆ ಅನ್ನುವ ಒಂದು ಫೀಲಿಂಗ್ ಇರೋದ್ರಿಂದ ಆಗಲಿಲ್ಲ ಹಾಗಾಗಿ ಇವತ್ತು ಅದಕ್ಕೊಂದು ಪರಿಹಾರ ಕೊಡ್ತಾ ಇದ್ದೇನೆ ಏನು ಅಂತಂದರೆ ನೀವು ಡೈರೆಕ್ಟಾಗಿ ನನಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ವಿಷಯಕ್ಕೆ ನಾನು ಯಾವುದೇ ಚಾರ್ಜ್ ಮಾಡೋದಿಲ್ಲ ಯಾಕೆಂದರೆ ಇದು ತುಂಬ ಅದ್ಭುತವಾದದ್ದು ಆಯುರ್ವೇದದಲ್ಲಿ ಅಷ್ಟು ಒಳ್ಳೆಯ ವಿವರಣೆ ಇದೆ ಒಂದು ಒಳ್ಳೆಯ ಮಗುವನ್ನು ಪಡೀಲಿಕ್ಕೆ ಅದು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋದರಿಂದ ಹಿಡಿದು ಮಗು ದೊಡ್ಡದಾಗೋವರೆಗೆ ಯಾವ್ಯಾವ ಹಂತಗಳಲ್ಲಿ ಏನೇನು ಮಾಡ್ಬೋದು ಅನ್ನೋದರ ತುಂಬ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಯುರ್ವೇದದಲ್ಲಿ ಇರೋದರಿಂದ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅನ್ನೋ ಫೀಲಿಂಗ್ ನಂಗೆ ತುಂಬ ಇರೋದರಿಂದ ಮತ್ತು ತುಂಬ ವರ್ಷಗಳಿಂದ ನಾನು ಈ ವಿಷಯದ ಮೇಲೆ ಬೇರೆ ಬೇರೆ ಸ್ಪೀಚಸ್ ಅಥವಾ ಸ್ಟಡೀಸ್ ಮಾಡ್ತಾ ಇರೋದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಹಾಗಾಗಿ ನೀವು ನೀವು ಈ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಪ್ರಶ್ನೆ ಕೇಳಿದ್ರು ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ಆದರೆ ನನ್ನ ಫ್ಯಾಮಿಲಿಗೆ ಹೊರತಾಗಿ ನಾನು ಬೇರೆಯವರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಔಷಧಗಳನ್ನು ಕೊಡೋದಾಗಲಿ ಅಥವಾ ನಿಮ್ಮ ಗೈನಕಾಲಜಿಸ್ಟ್ಗೆ ಸಬ್ಸ್ಟಿಟ್ಯೂಟಾಗಿ ನಾನು ಯಾವುದು ಏನನ್ನಾದರೂ ಮಾಡೋದಾಗಲಿ ಖಂಡಿತ ಮಾಡೋದಿಲ್ಲ ನಿಮಗೆ ಕೆಲವೊಂದು ಅದ್ಭುತವಾದ ವಿಚಾರಗಳಿವೆ ಅದ್ಭುತವಾದಂತಹ ಕೆಲವು ಸಲಹೆಗಳು ಆಯುರ್ವೇದದ ಕಡೆಯಿಂದ ಇದೆ ಅಂಥವುಗಳನ್ನು ಕೊಡ್ತೇನೆ ಒಂದು ಎರಡನೇದು ತುಂಬ ತಪ್ಪು ಕಲ್ಪನೆಗಳಿವೆ ಅವುಗಳನ್ನೇ ತೆಗಿಲೇಬೇಕಾಗಿದೆ ತುಂಬ ತಪ್ಪು ಕಲ್ಪನೆಗಳು ಅಂತಂದರೆ ಒಳ್ಳೆಯದು ಅಂತಂದುಕೊಂಡು ಅಥವಾ ಗೂಗಲ್ ಸರ್ಚ್ ಮಾಡಿಯೋ ಇನ್ನೆಲ್ಲೋ ವಿಡಿಯೋಸ್ ನೋಡಿಯೋ ತುಂಬ ತಪ್ಪುಗಳನ್ನು ತುಂಬ ಜನ ಮಾಡ್ತಿದ್ದಾರೆ ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಡೆಲಿವರಿ ಆದ ನಂತರ ಅವರ ಚಿಕ್ಕ ಮಕ್ಕಳಿಗೆ ಸೊ ಅದು ತಪ್ಪಬೇಕು ಅದು ತಪ್ಪಿದರೆ ಎಷ್ಟೋ ಒಳ್ಳೆಯದಾಗತ್ತೆ ಅನ್ನೋ ಉದ್ದೇಶದಿಂದ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ ಹಾಗಾಗಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಾಗಿ ಏನೇ ಪ್ರಶ್ನೆಗಳನ್ನು ನೀವು ವಾಟ್ಸಪ್ ಅಥವಾ ಕಾಲ್ ಮೂಲಕ ಮಾಡ್ಬೋದು ಕಾಲ್ ಆದರೆ ನನಗೆ ಸ್ವಲ್ಪ ಸಮಯ ಬೇಕಾಗ್ಬೋದು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಮತ್ತು ನೀವು ಕಾಲ್ ಮಾಡಿದಾಗ ನಮ್ಮ ರಿಸೆಪ್ಷನಿಸ್ಟ್ ಹತ್ರ ಗರ್ಭ ಸಂಸ್ಕಾರ ಅದ ವಿಷಯಕ್ಕಾಗಿ ನಾನು ಕಾಲ್ ಮಾಡಿದ್ದೇನೆ ಅಂತ ಕೇಳಿ ಇಲ್ಲ ಅಂತಂದರೆ ಅವರು ಕನ್ಸಲ್ಟೇಷನ್ ಫೀಸ್ ಕೊಡಿ ಅಂತ ಕೇಳ್ತಾರೆ ಈ ವಿಷಯಕ್ಕೆ ನಾನು ಫೀಸ್ ತಗೊಳ್ಳೋದಿಲ್ಲ ನಾನು ಬೇರೆ ರೀತಿಯ ಕನ್ಸಲ್ಟೇಷನ್ಗೆ ಫೀಸ್ ತಗೊಳ್ಕೊಳ್ಳಿಕ್ಕೂ ಕಾರಣ ಇದೆ ಎಷ್ಟೋ ಜನ ಕೇಳ್ತಾರೆ ಕೇವಲ ಒಂದು ಸಲ ಡಾಕ್ಟರ್ ಹತ್ರ ಮಾತಾಡಲಿಕ್ಕೆ ಒನ್ ಫಿಫ್ಟಿ ರುಪೀಸ್ ಕೊಡಬೇಕಾ ಅಥವಾ ಇದು ಸ್ವಲ್ಪ ಕಮರ್ಷಿಯಲ್ ಅನ್ನುವ ಭಾವನೆ ಅವರಿಗೆ ಬರ್ತದೆ ಆದರೆ ನಾನು ಫ್ರೀಯಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇಡೀ ದಿನ ಅದೇ ಕೆಲಸ ಆಗುತ್ತೆ ಕೇವಲ ಒಂದು ಚಿಕ್ಕ ನೆಗಡಿ ಅಂತ ಹೇಳಿದರೂ ಕೂಡ ನಾನು ಸುಮಾರು ಹತ್ತು ನಿಮಿಷ ತೆಗೆದುಕೊಳ್ತೇನೆ ಯಾಕೆಂದರೆ ನಿಮಗೆ ಜೊತೆಗೆ ಏನೇನು ಸಮಸ್ಯೆಗಳಿದೆ ನಿಮ್ಮ ಪ್ರಕೃತಿ ಏನು ಅಂತ ನಾನು ಅರ್ಥ ಮಾಡಿಕೊಳ್ಬೇಕು ನೀವೇನೋ ತಪ್ಪು ತಪ್ಪುಗಳನ್ನು ಮಾಡ್ತೇವೆ ಅದನ್ನು ರಿಪೇರ್ ಮಾಡಬೇಕು ಹೀಗೆ ಹಲವಾರು ರೀತಿಯ ವಿಷಯಗಳು ನಿಮಗೆ ಪಥ್ಯವನ್ನು ಹೇಳಬೇಕು ಇದು ಏನೋ ಒಂದು ನೀವು ಈ ಸಮಸ್ಯೆಗೆ ಏನು ಮಾಡಬೇಕು ಅಂತ ಕೇಳ್ತೀರಿ ನಾನೊಂದು ಮೆಡಿಸಿನ್ ಹೇಳ್ತೇನೆ ಇದು ಆಗೋದಿಲ್ಲ ಮತ್ತು ಸಿಸ್ಟಮ್ಯಾಟಿಕ್ ವೇದಲ್ಲಿ ನಮ್ಮ ಕನ್ಸಲ್ಟೇಷನ್ ಅಥವಾ ರಿಲೇಶನ್ಶಿಪ್ ಫ್ಯೂಚರಲ್ಲಿ ಇರೋದರಿಂದ ನಿಮ್ಮ ಒಂದು ಫೈಲನ್ನು ನಾವು ಮಾಡಿಕೊಳ್ಬೇಕು ನಿಮಗೊಂದು ರಿಜಿಸ್ಟ್ರೇಷನ್ ನಂಬರ್ ಕೊಡಬೇಕು ನೀವು ಯಾವ ಮತ್ತು ನೀವು ಫೋನ್ ಮಾಡಿದಾಗಲೂ ಕೂಡ ಆ ರಿಜಿಸ್ಟ್ರೇಷನ್ ನಂಬರ್ ಒಂದನ್ನು ಹೇಳಿದರೆ ನಿಮ್ಮ ಸಂಪೂರ್ಣ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ ಹಾಗಾಗಿ ಇಷ್ಟೊಂದು ನಾವು ಮೇಂಟೇನ್ ಮಾಡೋದರಿಂದ ಎಲ್ಲರ ಹತ್ರನೂ ಹೀಗೆ ಸುಮ್ಮನೆ ಮಾತಾಡ್ತಾ ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಕನ್ಸೆಷನ್ ಫೀಸ್ ತಗೊಳ್ಕೊಳ್ತೇವೆ ಅಷ್ಟೇ ಹಾಗಾಗಿ ನಿಮಗೆ ಅಥವಾ ನಿಮ್ಮವರಿಗೆ ಯಾರಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಗರ್ಭ ಸಂಸ್ಕಾರ ಅಥವಾ ಪ್ರೆಗ್ನೆನ್ಸಿಗೆ ಮೊದಲು ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಆದ ನಂತರ ಚಿಕ್ಕ ಮಗುವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆಗಳಿದ್ದರೂ ದಯವಿಟ್ಟು ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ನಿಮ್ಮವ್ರ ಜೊತೆಗೆ ವಿಡಿಯೋವನ್ನು ಹಂಚಿಕೊಳ್ಳಿ ಧನ್ಯವಾದ